ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೋಲಾರ್ ಕಿಚನ್. ಇವಾಗ ಮಳೆಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ನೆಗಡಿ, ಕೆಮ್ಮು, ತಲೆನೋವು, ತಲೆಭಾರ ಆ ಥರದ್ದೆಲ್ಲ ಬರ್ತಾನೆ ಇರುತ್ತೆ. ಆವಾಗ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಈ ಥರ ಮಸಾಲ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಶೀತ ಸಂಬಂಧಿತ ಕಾಯಿಲೆಗಳೆಲ್ಲ ಬೇಗ ಗುಣವಾಗುತ್ತೆ. ಬನ್ನಿ ಇವಾಗ ಮಸಾಲ ಟೀ ಮಾಡೋದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಪಾತ್ರೆ ಬಿಸಿಗಿಟ್ಟು ನಾನು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ಟೀನ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಎರಡು ಏಲಕ್ಕಿನ ಈ ಥರ ಓಪನ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆಯೇ ಎರಡು ಲವಂಗ, ನಾಲ್ಕು ಕಾಳುಮೆಣಸು, ಕಾಲು ಟೀಸ್ಪೂನ್ ಸೋಂಪು. ನೋಡಿ, ಒಂದು ಇಂಚು ಶುಂಠಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಚಕ್ಕೆ ಒಂದು ಪೀಸ್ ಹಾಕೋತಾ ಇದ್ದೀನಿ. ಮೂರು ಎಲೆ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ನಾನು ಅರ್ಧ ಟೀಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕೋತಾ ಇದ್ದೀನಿ. ಇವಿಷ್ಟನ್ನು ನಾವು ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಒಂದು 5 ನಿಮಿಷ ಆಗಿದೆ, ನಾವಿಟ್ಟಿರುವಂಥ ನೀರೆಲ್ಲ ಅರ್ಧ ಹಿಂಗಿದೆ. ಇವಾಗ ಇದಕ್ಕೆ 2 ಗ್ಲಾಸ್ ಗಟ್ಟಿ ಹಾಲು ಹಾಕೋತಾ ಇದ್ದೀನಿ. ಒಂದೂವರೆ ಸ್ಪೂನ್ ಟೀ ಪೌಡರ್ ಹಾಕ್ಕೊಳ್ಳೋಣ. ಎರಡು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇನ್ನೂ ಒಂದು 1/2 ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆಯೇ ಸಕ್ಕರೆ ಹಾಕ್ಕೊಂಡಾಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಒಂದು 5-6 ನಿಮಿಷ ಕುದಿಸ್ಬೇಕಾಗುತ್ತೆ. ಟೀ ಚೆನ್ನಾಗಿ ಬಾಯ್ಲ್ ಮಾಡೋದ್ರಿಂದ ಚೆನ್ನಾಗಿ ಕಡಕ್ಕಾಗಿ ಸ್ಟ್ರಾಂಗಾಗಿ ಟೀ ರೆಡಿ ಆಗುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಟೀ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಶೋಧಿಸ್ಕೊಳ್ಳೋಣ. ನೋಡಿ, ಶೋಧಿಸ್ಕೊಂಡಾಗಿದೆ. ಇವಾಗ ಟೀ ರೆಡಿ ಆಗಿದೆ. ನೋಡಿ, ಗ್ಲಾಸ್ಗೆ ಹಾಕೋಬೇಕಾದ್ರೆ ಒಂದ್ಸರಿ ಮೇಲೆಯಿಂದ ಈ ಥರ ಗ್ಲಾಸ್ಗೆ ಹಾಕೋದ್ರಿಂದ ನೊರೆ ಚೆನ್ನಾಗಿ ಬರುತ್ತೆ. ನೋಡಿ, ಒಂದೆರಡು ಸಲ ಈ ಥರ ಮಾಡ್ಕೋಬೇಕು. ಈ ಥರ ಮಸಾಲ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೇಗ ಶೀತ ಎಲ್ಲ ಕಡಿಮೆ ಆಗಿಬಿಡುತ್ತೆ. ನೋಡಿ, ಟೀ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಮಸಾಲ ಟೀ ಕಡಕ್ಕಾಗಿ ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.